ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದ ವಿಚಾರಕ್ಕೆ ಮಹಿಳೆಯೊಬ್ಬರು ಸಿಟಿ ರವಿ ಅವರ ಬಳಿ ಅಳಲು ತೋಡಿಕೊಂಡು ವಿಷ ಕುಡಿಯುವುದಾಗಿ ಬೆದರಿಕೆಯನ್ನ ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಸಮಸ್ಯೆ ಇದ್ರೆ ನನ್ನ ಬಳಿ ಹೇಳಿ, ಆದರೆ ಬ್ಲಾಕ್ ಮೇಲ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಎಂದು ಉತ್ತರಿಸಿದ್ದಾರೆ. ಅಲ್ಲಲ್ಲ, ಪ್ರಶ್ನೆ, ನಾನೇ ಅವ್ರ ಹತ್ರ ಕೂತು ಮಾತಾಡಿದ್ದೀನಿ, ನಾನೇ ಡಿಸ್ಟ್ರಿಕ್ಟ್ ಸರ್ಜನ್ರಿಗೆ ಏನು ವಿಷಯ ಅಂತ ಕೇಳಿದ್ದೀನಿ. ಆದರೆ ಹೌದು, ನಾವೀಗ ಇದ್ರ ಜೊತೆಗೆ ನಾನು ಕೂತು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ, ಆದರೆ ಅದು ಅದು ಬೇರೆ, ಈ ಎಮೋಷನಲ್ ಬ್ಲಾಕ್ ಮೇಲ್ ಬೇರೆ. ಆ ಎಮೋಷನಲ್ ಬ್ಲಾಕ್ ಮೇಲ್ನ ನಾವು ನಿಮ್ಮ ಗಾಡಿಲೇ ಬೆಳೆದೊಂದು. ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ 17 ಮಹಿಳೆಯರನ್ನ ಕೆಲಸದಿಂದ ತೆಗೆದುಹಾಕಿದ್ದು ಈ ವಿಚಾರವಾಗಿ ಅಲ್ಲಿಗೆ ಭೇಟಿ ನೀಡಿದ್ದ ಸಿಟಿ ರವಿ ಅವರ ಬಳಿ ಮಹಿಳೆಯೊಬ್ಬರು ಅಳಲನ್ನ ತೋಡಿಕೊಂಡಿದ್ದಾರೆ, ಹಾಗೆಯೇ ಈ ಕೆಲಸವಾಗದಿದ್ದರೆ ವಿಷ ಕುಡಿದು ಸಾಯುತ್ತೇನೆ ಎಂದು ಬೆದರಿಕೆಯನ್ನ ಹಾಕಿದ್ದಾರೆ. ಇದಕ್ಕೆ ಕೋಪಗೊಂಡ ಸಚಿವ ಸಿಟಿ ರವಿ, ಈ ರೀತಿಯ ಬ್ಲಾಕ್ ಮೇಲೆಲ್ಲ ನನ್ನ ಬಳಿ ನಡೆಯಲ್ಲ, ಅದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ಹೇಳುವುದನ್ನ ಸರಿಯಾಗಿ ಹೇಳಿ ಎಂದು ಉತ್ತರಿಸಿದ್ದಾರೆ. ನಂತರ, ನಾನು ನಿಮ್ಮಿಂದಲೇ ಬೆಳೆದು ಬಂದವನು ಎಂದು ಹೇಳಿದ್ದಾರೆ. ಒಟ್ಟಾರೆ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದ ವಿಚಾರಕ್ಕೆ ಮಹಿಳೆ ತೋಡಿಕೊಂಡ ಅಳಲನ್ನ ಆಲಿಸಿ ನನ್ನ ಹತ್ರ ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ ಎಂದ ಸಿಟಿ ರವಿ, ನಂತರ ನಾನು ನಿಮ್ಮಿಂದಲೇ ಬೆಳೆದು ಬಂದವನು, ಏನಾದರೂ ಸಮಸ್ಯೆ ಇದ್ರೆ ಈ ರೀತಿಯ ಬ್ಲಾಕ್ ಮೇಲ್ ಮಾಡುವ ಬದಲು ಸಮಸ್ಯೆಯನ್ನ ಕೇಳಿಕೊಳ್ಳಿ, ಅದನ್ನ ಬಗೆಹರಿಸುವ ಯತ್ನವನ್ನ ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ.